ಆರ್ವಿಆರ್ ಪದವಿ ಪೂರ್ವ ಮಹಾವಿದ್ಯಾಲಯ ರಾಯಬಾಗ್ ಶಿಕ್ಷಣ ಸಂಸ್ಥೆಯ ಸನ್ 1986-87ನೇ ಸಾಲಿನ ಎಸ್ಎಸ್ಎಲ್ಸಿ ತೇರ್ಗಡೆಯಾದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಬಳಗದ ವತಿಯಿಂದ ಮತ್ತು 1-5ನೇ ತರಗತಿಯ ಮಕ್ಕಳ ವತಿಯಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಸಮಾರಂಭವು ಮಹಾವೀರ ಭವನದಲ್ಲಿ ಜರುಗಿತು. ಪ್ರಾರಂಭದಲ್ಲಿ ಶಾರದಾದೇವಿ ಭಾವಚಿತ್ರಕ್ಕೆ ಪೂಜೆ ಮತ್ತು ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಅಗಲಿದ ಗುರುಗಳಿಗೆ ಮತ್ತು ಸ್ನೇಹಿತರಿಗೆ ನಮನಗಳನ್ನು ಸಲ್ಲಿಸಲಾಯಿತು. ಗುರುಗಳಿಗೆ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗುರುಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ ನಿಮ್ಮ ಕುಟುಂಬವನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು. ಕಾರ್ಯಕ್ರಮಕ್ಕೆ ಮುಂಜಾನೆ ಉಪಹಾರ ವ್ಯವಸ್ಥೆ ಮತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಅಚ್ಚುಕಟ್ಟಾಗಿ ಜವಾಬ್ದಾರಿ ಹೊತ್ತು ಮತ್ತು ಮಹಾವೀರ ಭವನ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಮಾಡಿದ ಜಿನ್ನಪ್ಪ ಬಡೋರೆ ಸಾವುಕಾರ್ ಅವರಿಗೆ ಸ್ನೇಹಿತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸ್ನೇಹಿತರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಗುರುಗಳನ್ನು ಗುಣಗಾನ ಮಾಡಿದರು. ಅವರು ಹೇಳಿದ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುತ್ತಿದ್ದೇವೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದರು. ಸಿಕ್ಕಿರತಕ್ಕಂಥ ಈ ಗುರುವೃಂದ ನನ್ನ ಜೀವನದ ಅತ್ಯಂತ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ನಾನು ಹೇಳಬೇಕಂತಂದರೆ ನನಗೆ ನನ್ನ ಜೀವನದಲ್ಲಿ ಅತ್ಯಂತ ಆನಂದದಾಯದಿಂದ ಮತ್ತು ಹರ್ಷದಿಂದ ಕಳೆದಿರತಕ್ಕಂಥ ಜೀವನ ದಿನಗಳು ಅಂದರೆ ಹೈಸ್ಕೂಲ್ ದಿನಗಳು. ಇಷ್ಟು ನಾನು ಕಾಲೇಜಿಗೆ ಯಾವುದೇ ವಿವಿಧ ಕಾಲೇಜುಗಳನ್ನು ಮೂರು ಮೆಡಿಕಲ್ ಕಾಲೇಜ್ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿನಲ್ಲಿ ಕಲಿತು ಬಂದೆ. ಮೊದಲು ಕೆ ಎಮ್ ಸಿ ಹುಬ್ಳಿಯಲ್ಲಿ ಕಲಿತೆ, ನಂತರ ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಓದಿದೆ, ನಂತರ ದಾಸವನ್ನು ಮಾಡಿಕೊಂಡು ಇವತ್ತು ಈ ವೇದಿಕೆ ಮೇಲೆ ಬರಲು ಆಸೀನರಾಗಲು ಮಾಡಿಕೊಟ್ಟಂತ ಈ ಗುರುಗಳಿಗೆ ನನ್ನ ಅನಂತ ಅನಂತ ಅರ್ಪಿಸುತ್ತೇನೆ. ಸರ್, ನಾನು ಮೊಟ್ಟ ಮೊದಲು ರಾಯಬಾಗ್ ತಾಲೂಕಾ ಜನಾಲ್ಪುರ ಗ್ರಾಮದ ಹುಟ್ಟಿದವನು. ನಾನು 1983-84ರಲ್ಲಿ ರಾಯಬಾಗಕ್ಕೆ ಜಲಾಲ್ಪುರದಿಂದ ನಡ್ಕೋತು ಆರ್ವಾರ್ಗೆ ಅಡ್ಮಿಷನ್ಗೆ ಹೋಗಿದ್ದೆ. ಜಲಾಲ್ಪುರದಿಂದ ನಡ್ಕೊತು ಆರ್ವಾರ್ಗೆ ಹೋಗಿದ್ದೆ ರೀ. ಮುಂದೆ ಅಲ್ಲಿ ನನಗೂ ಶ್ರೀ ಆರ್ ಎಸ್ ಬನ್ನಡಿ ಸರ್ ಅವರು ಅಡ್ಮಿಷನ್ ಕೊಟ್ಟರು. ನಾನು ಬಡತನ ಅಲ್ಲಿ ಹುಟ್ಟಿದನು. ಹಾಸ್ಟೆಲ್ ರಾಯಬಾಗ್ ವಿದ್ಯಾಲಯ ಉಚಿತ ಪ್ರಸಾದ ನಿಲಯದಲ್ಲಿ ನಮ್ಮ ಕೆ ಎಫ್ ಅಟಲ್ ಸರ್ ಅವರು ಹಾಸ್ಟೆಲ್ನಲ್ಲಿದ್ದರು. ನಾ ಏನು ಒಂದ್ಸಲ ಅಡ್ಮಿಷನ್ ಮಾಡಿ ಹಾಸ್ಟೆಲ್ ಬಂದಿಲ್ಲ, ಎಸ್ ಎಸ್ ಎಕ್ಸ್ ಮುಗಿಯೋರಿಗೆ ನಾನು ಮುಗಿಯೋದು ಹೋಗಲಿಲ್ಲ. ನಮ್ಮ ಪರಿಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ, ಅಡ್ಮಿಷನ್ ಮಾಡ್ಕೊಂಡು ಹಾಸ್ಟೆಲ್ಗೆ ಬಂದವನು ಎಸ್ ಎಸ್ ಎಕ್ಸ್ ಆಗೋವರೆಗೆ ನಾನು ಹುಡುಗ ಹೋಗಲಿಲ್ಲ. ನಮ್ಮ ಕ್ಯಾಬ್ ಅಳ್ಳಿ ಸರ್ ಇದ್ರು, ಮುಂದೆ ಮಡವಾಳ ಸರ್ ಹಾಸ್ಟೆಲ್ಗೆ ಬಂದರು, ಹಾಗೆ ಇನ್ನೂ ಕೆಲವೊಂದು ಸರ್ಗಳೆಲ್ಲ ಹಾಸ್ಟೆಲ್ದಲ್ಲಿದ್ದರು. ಸುಟಿ ಇದ್ದಾಗ ಅವ್ರು ಸೇವೆ ಮಾಡ್ಕೋತು, ಅವರಲ್ಲಿ ಒಂದು ಸ್ವಲ್ಪ ಏನು ಹೆಲ್ಪ್ ಮಾಡ್ಕೋತು, ಅವರಲ್ಲಿ ಊಟ ಮಾಡೋಣ, ಮತ್ತೆ ಹಾಸ್ಟೆಲ್ ಚಾಲು ಆದ ಕೂಡಲೇ ಹಾಸ್ಟೆಲ್ದಲ್ಲಿರೋಣ. ಇದೇ ರೀತಿಯಾಗಿ ಮುಂದೆ ಬಂದೆ. ನಂತರ ನಾನು 8th ಮುಗಿತು, 9th ಬಂದೆ, ಎನ್ ಸಿ ಸಿ ತಗೊಳ್ಳಲ್ಲ, ನಮ್ಮ ಆರಕ್ಕೆ ಪಾಳ್ ಸರ್ ಅವ್ರ ಕಡೆ ಹೋದೆ. ಎನ್ ಸಿ ಸಿ ನನಗೆ ಸಿಗಲಿಲ್ಲ, ನಿನ್ನ ಹೈಟ್ ಕಡಿಮೆ ಅದ, ನಿನಗೆ ಬರಂಗಿಲ್ಲ ಅಂತಂದರು. ನಾನು ಮುಂದಿನ ಜೀವನ ನೋಡ್ತಿದ್ದೆ, ಈ ದೇಶದ ಸೇವೆ ಮಾಡಬೇಕು, ಒಂದು ಮಿಲಿಟ್ರಿಗೆ ಹೋಗಬೇಕು ಅನ್ನೋ ಒಂದು ಕನಸು ಕಂಡು ನಾ ಇಲ್ಲಿ ರಾಯಬಾಗ್ ಬಂದಿದ್ದೆ ಸರ್. ಪ್ರಾಸ್ತಾವ್ಯ ನುಡಿಗಳನ್ನು ಉಜ್ಜಯಿನಿ ಮಠ ಸರ್ ನುಡಿದರು. अंधकार को दूर करने वाला गुरु है. ऐसे गुरु को वंदन, क्या गुरु वंदन. गुरु को जितना भी मेरा गुरु कैसा है इसका वर्णन नहीं किया जा सकता. जैसे कबीरदास कहते हैं, सर्वधर्म की मशीन, सर्वधर्म की जमीन कागज करूं, सब समुद्र की खुशी करूं, सब बनना है लेकर करूं. ಸ್ವಾಗತ ಭಾಷಣ ಮತ್ತು ಸತ್ಕಾರ ಲಕ್ಷ್ಮಣ್ ಮೇತ್ರಿ ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಹಾಲಪ್ಪ, ಸದಾನಂದ್, ಉದಯ್, ರಮೇಶ್, ರಾಜು, ಪ್ರೀತೇಶ್, ನಂದು, ಜಯಶ್ರೀ, ಅನಿಲ್, ರವೀಂದ್ರ, ರಾಜು ಸೇರಿದಂತೆ ಎಲ್ಲ ಸ್ನೇಹಿತ ಸ್ನೇಹಿತೆಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಎಸ್ಬಿ ಬೆಳಕೊಡೆ ನಿವೃತ್ತ ಉಪನ್ಯಾಸಕರು ಹಾಗೂ ಅಧ್ಯಕ್ಷ ಸ್ಥಾನವನ್ನು ಎಎಂ ಚೌಗಲಾ ಉಪನ್ಯಾಸಕರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ದೌಲಮ್ಮ ಪಿಂಜಾರೆ ಹಾಗೂ ನಿರೂಪಣೆಯನ್ನು ಮಹಾವೀರ್ ಕಾಂಬಳೆ ನಡೆಸಿಕೊಟ್ಟರು. ಆರೋಗ್ಯ ದೇವರು ಕೊಡ್ಲಿ,
ನಮ್ ನಾವೆಲ್ಲರೂ ಹಿಂಗೆ ಕೂಡೋಣಂತ ಇವರೆಲ್ಲರನ್ನೂ ಕರೆಸಿ ಸತ್ಕಾರ ಮಾಡೋಣಂತ ಇನ್ನ ಹೆಚ್ಚಿನ ಸಾಧನೆ ಮಾಡಲಿ ದೇವರು ನಮಗೆ ಅವಕಾಶ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಗುರುವೃಂದಕ್ಕೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಾಲ್ಕು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಹೋದರಿಗೆ ಮಿತ್ರರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಭಾಷಣ ಫಲಪೂಜರವರು ಹೇಳಿದ್ರು ನಾವು ಇದು 35 ವರ್ಷ ಆಗಿದೆ ನಾವು ಇನ್ನು ಯಾವ ರೀತಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆಸಬೇಕಂತ ಹೇಳಿದಾಗ ಆ ಉಗಾರವರು ನಮ್ಮ ಉದಯ ಉಗಾರವರು ಇದು ಬಂದು ಸದಾನಂದ ನಾಯಕರ ಜೊತೆ ಚರ್ಚೆ ಮಾಡಿ ಆಮೇಲೆ ಹಾಲಪ್ಪೂಜರವರು ಚರ್ಚೆ ಮಾಡಿ ಈ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮನ ನಾನು ನಿರ್ಮಾಣ ಮಾಡೋ ಅಂತ ಹೇಳಿ ಇವತ್ತೆಲ್ಲರೂ ನಮ್ಮ ಸ್ನೇಹಿತರು ಮತ್ತು ಸ್ನೇಹಿತರನ್ನ ಕೂಡಿಸಿ ಈ ಒಂದು ಕಾರ್ಯಕ್ರಮ ನಡೆಸಲು ಅವರು ಕೂಡ ಒಂದು ಬಹಳ ಸಹಾಯ ಮಾಡಿ ಇವತ್ತೆಲ್ಲ ನಮ್ಮ ಗುರುಗಳ ಬಗ್ಗೆ ಸಾಕಷ್ಟು ಹೊಗಳಿದ್ರು ಅವ್ರಿಗೆ ಎಲ್ಲರ ಪರ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಅನಿಲ್ ಅಗ್ನಿಹೋತ್ರಿ ಅವರು ಸರ್ಕಾರಿ ಡಾಕ್ಟರ್ ಉದಯ ಬೈರಂಗಲ್ ಅವ್ರದ್ದು 35 ವರ್ಷದ